ನಗರಸಭೆ ಆದಾಯ ಪಟ್ಟಣ ಪಂಚಾಯತಿ ಆದಾಯ ಕುಸಿದು ಹೋಗಿದೆ ನೀವು ಹಿಂದೆ ಅಕ್ರಮ ಸಕ್ರಮದಲ್ಲಿ ಕಟ್ಟಿಲ್ಲ ನಿಮ್ಮ ಟೌನ್ ಪ್ಲಾನಿಂಗ್ ಗೆ ಸೇರದೆ ಇರುವಂತ ಸಂದರ್ಭದಲ್ಲಿ ಅವರು ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಈಗ ಟೌನ್ ಪ್ಲಾನಿಂಗ್ ಈಗ ನಗರಸಭೆ ವ್ಯಾಪ್ತಿಗೆ ಬಂದಿದಾವೆ ನೀವು ಈಗ ಲೇಔಟ್ ತಲ್ಲಿಂದ್ರೆ ಎಲ್ಲಿಂದ ತತ್ತರ ಲೇಔಟ್ ನ ಲೇಔಟ್ ತರಕ ಆಗೋದಿಲ್ಲ ನೀವು ಅದಕ್ಕೊಂದು ಸ್ಪೆಷಲ್ ಕಾನೂನು ತಂದು ಅಮೆಂಡ್ಮೆಂಟ್ ತಂದು ಯಾರು ಹಿಂದೆ ನಗರಸಭೆಗೆ ಪರಿವರ್ತನೆ ಆಗೋದಕ್ಕಿಂತ ಮುಂಚಿತವಾಗಿ ನಗರಸಭೆಯ ಪರಿವರ್ತನೆ ಆಗೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಮನೆ ಕಟ್ಟಿದಿರಾ ಅವರು ಪ್ಲಾನಿಂಗ್ ನಿಂದ ಲೈಸೆನ್ಸ್ ತಗೊಂಡ್ರೆ ಸಾಕು ನಿಮಗೆ ಲೇಔಟ್ ಪ್ಲಾನ್ ಅನ್ನು ಮಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಸಿಂಗಲ್ ಸಿಂಗಲ್ ಇರ್ತವೆ ಹೆಂಗ್ ಲೇಔಟ್ ಮಾಡ್ತಾರೆ ಅಲ್ಲಿ ಯಾವ ಇದನ್ನ ಬಿಡ್ತಾರೆ ಇವಾಗ ನಿಮ್ಮ ಲೇಔಟ್ ಪ್ಲಾನ್ ಪ್ರಕಾರ ಎಲ್ಲ ಜಾಗವನ್ನ ರಿಯಾಯಿತಿ ಕೊಡಬೇಕು ಅಂತಕ್ಕಂತದ್ದಿದ್ರೆ ಯಾವ ರಿಯಾಯಿತಿ ಜಾಗ ಕೊಡ್ಲಿಕ್ಕೆ ಅಲ್ಲಿ ಎಲ್ಲಿದೆ ಇದಕ್ಕೊಂದು ಸ್ಪೆಷಲ್ ಕಾನೂನು ತಲ್ಲಿ ಅಂತ ನಾಲ್ಕು ಸದನದಿಂದ ಹೇಳ್ತಾ ಇದೀವಿ ಸಂಬಳ ಕೊಡಕ್ಕೆ ನಗರಸಭೆನಲ್ಲಿ ದುಡ್ಡಿಲ್ಲ ಎಲ್ಲ ಪುಕ್ಕಟ್ಟೆ ಮನೆಗಳು ಕಟ್ಟಿಕೊಳ್ತಾ ಇದ್ದಾರೆ ಯಾರು ಮೂಲಭೂತ ಎಲ್ಲ ಸೌಲಭ್ಯನ ನೀವು ಕೊಡ್ತಾ ಇದ್ದೀರಿ ಎಲ್ಲ ಸೌಲತ್ತನ್ನು ಕೊಟ್ಟಿದ್ದೀರಿ ಆದ್ರೆ ನಗರ ಅವರು ನಿಮಗೆ ಕೊಡಬೇಕಾದ ಕಂದಾಯ ನಿಮ್ಮ ಸುಂಕ ಎಂತ ಎಂಟಿವಿ ನಾಗರಾಜ್ ಅದರಿಂದ ದಯಮಾಡಿ ಒಂದು ವಿಷಯ ಕಾನೂನು ತಗಬನ್ನಿ ಮನ್ನ ಸಭಾಧ್ಯಕ್ಷರೇ ಯಾವುದೇ ನಗರಸಭಾ ಪುರಸಭಾ ಪಟ್ಟಣ ಪಂಚಾಯತಿಗಳಲ್ಲಿ ಗ್ರಾಮ ದಾನ ಅಂತ ಹೇಳಿ ಈ ಸರ್ವೆ ನಂಬರ್ಗಳಲ್ಲಿ ಮನೆ ಕಟ್ಟಿಕೊಂಡು 910 ಹಾಕಿಸ್ಕೊಂಡು ಅದನ್ನು ಕೂಡ ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ಗೆ ಅರ್ಜಿ ಹಾಕ್ತಾರೆ ದಾನ ಅಂದರೆ ಯಾವುದೇ ಪುರಸಭೆ ನಗರಸಭೆ ವ್ಯಾಪ್ತಿಯಿಂದ 300 ಮೀಟರ್ ಇರತಕ್ಕಂತವು ಮಾತ್ರ ಅದು ಗ್ರಾಮ ದಾನಕ್ಕೆ ಸೇರ್ತದೆ ಅದಕ್ಕೆ ಆದಂತ ಗ್ರಾಮ ನಕ್ಷೆ ಮಾಡಿರ್ತಾರೆ ಹಿಂದೆ ಯಾವುದು ಗ್ರಾಮ ಸಂತಾನಕ್ಕೆ ಯಾವ್ಯಾವ ಸರ್ವೆ ನಂಬರ್ ಪರ್ಟಿಕ್ಯುಲರ್ ಆಗಿ ಸೇರಿರುತ್ತೆ ಅದು ನಕ್ಷೆಯಲ್ಲಿ ಗುರುತಾಗಿರುತ್ತೆ ಆ ನಕ್ಷೆಯಲ್ಲಿ ಗುರುತಾಗಿರತಕ್ಕಂಥ ಗ್ರಾಮ ದಾನ ಅದಕ್ಕೆ ನಾವು ಇವತ್ತು ಕೂಡ ಫಾರಂ 3 ಲೈಸೆನ್ಸು ಪ್ಲಾನ್ ಅಪ್ರೂವಲ್ ಎಲ್ಲವೂ ಕೂಡ ನಗರಸಭೆಗಳಲ್ಲಿ ಮಾಡ್ತಾ ಇದ್ದಾರೆ ಆದರೆ ಫಾರಂ 910 ತರತಕ್ಕಂಥವನ್ನ ಅದನ್ನು ನಾವು ಮಾಡ್ತಾ ಇಲ್ಲ ಅದರಿಂದ ಇವತ್ತು ಇದನ್ನೇನಾದರೂ ಮಾಡಬೇಕಾದ್ರೆ ಇದರ ಉದ್ದೇಶ ಇಷ್ಟೇ ಇದು ಅಕ್ರಮ ಸಕ್ರಮ ಆಗಬೇಕು ಇಲ್ಲದ ಹೋದರೆ ಸ್ಥಳೀಯ ಸ್ಟೇ ಇರೋದ್ರ ವಾಪಸ್ ತಗೊಳ್ಬೇಕು ಈಗ ನಮ್ಮ ಗೌಡರು ಹೇಳಿದ್ದಾರೆ ಪ್ಲಾನಿಂಗ್ ಅಥಾರಿಟಿ ಮುಂಚೆ 9 ಎಕರೆ ಡೆವಲಪ್ಮೆಂಟಿಗೆ ಪರ್ಮಿಷನ್ ಇತ್ತು 9 ಎಕರೆ ಮೇಲ್ಪಟ್ಟಿರ್ತಕ್ಕಂಥವರು ಪ್ಲಾನ್ ಅಥಾರಿಟಿನಲ್ಲಿ ಅಪ್ರೂವಲ್ ಲೇಔಟ್ ಮಾಡೋಕ್ಕೆ ಕೊಡ್ತಾ ಇದ್ರು ಈಗ 1 ಎಕರೆಗೆ ಕೊಡ್ತಾ ಇದ್ದೀವಿ ಓಕೆ ಪೂರ್ಣಿಮಾ ಅವರೇನು ಡೆವಲಪ್ ಮಾಡಿದ್ರು ಅದಕ್ಕೆ ಅಧ್ಯಕ್ಷರೇ ಈ ನಗರಸಭಾ ವ್ಯಾಪ್ತಿನಲ್ಲಿ ಏನೀಗ ಸಚಿವರು ಹೇಳ್ತಾ ಇದ್ದಾರೆ ಈ ಸಮಸ್ಯೆ ಬಹುತೇಕ ನಗರಸಭೆಗಳಲ್ಲಿದೆ ಅದಲ್ಲದೆ ಮೊದಲು ಗ್ರಾಮ ಠಾಣಾ ಇತ್ತು ಇವತ್ತು ನಗರಸಭಾ ವ್ಯಾಪ್ತಿಗೆ ಸೇರಿರುವಂಥವ್ರು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿರೋಂಥವ್ರಿಗೆ ಹಕ್ಕುಪತ್ರ ಕೊಡೋದಕ್ಕೂ ಆಗ್ತಾ ಇಲ್ಲ ಅದ್ರ ಕಡೆ ಕೂಡ ಸ್ವಲ್ಪ ಸಚಿವರು ಗಮನ ಹರಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಖಾತಾ ಮಾಡಿಸ್ಕೊಳಕ್ ಆಗ್ತಾ ಇಲ್ಲ ಅಥವಾ ಸರ್ಕಾರಿ ಅಲ್ಲ ಈ ಸರ್ಕಾರಿ ಭೂಮಿಗಳಲ್ಲಿ ಮನೆ ಕಟ್ಕೊಂಡಿರೋರಿಗೆ ಅವರು ಬಹಳ ವರ್ಷಗಳಿಂದ ಅಲ್ಲೇ ವಾಸ ಮಾಡುವಂಥವ್ರಿಗೆ ಅಲ್ಲಿ ನಗರಸಭೆಗಳಲ್ಲಿ ಈಗಾಗಲೇ ಅವರು ಗುರುತಿ ಪಟ್ಟಿ ಮಾಡಿದ್ದಾರೆ ಅಂಥವ್ರಿಗೆ ನಾವು ಹಕ್ಕುಪತ್ರ ಕೊಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ ಅದು ನಗರಸಭೆ ಒಳಗಡೆ ಬರತಕ್ಕಂಥವ್ರಿಗೆ ಅದಕ್ಕೆ ಈಗಾಗಲೇ ನಾವು ನಮ್ಮ ಉದಾಹರಣೆಗೆ ಹೊಸಕೋಟೆಯಲ್ಲೇ 40 ಕುಟುಂಬಗಳಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಈಗಾಗಲೇ ನಾವು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅಂಥವ್ರಿಗೇನು ಅಡೆತಡೆ ಇಲ್ಲ ಸಭಾಧ್ಯಕ್ಷರೇ ಓಕೆ ಎಚ್ ಡಿ